ಇತ್ತೀಚೆಗೆ ಬಿಡುಗಡೆಯಾದ ಶಿವರಾಜ್ ಕುಮಾರ್ ಅವರ ವೇದ ಚಿತ್ರ ಎಲ್ಲ ಚಿತ್ರಮಂದಿರಗಳು ಕೂಡ ಭರ್ಜರಿ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡ್ತಾ ಇದೆ ಈ ವೇದ ಚಿತ್ರದಲ್ಲೂ ಕೂಡ ಒಂದು ಡಿಫರೆಂಟ್ ಪಾತ್ರದಲ್ಲಿ ಎಲ್ರಿಗೂ ಇಷ್ಟ ಆಗುವಂತಹ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಕಾಣಿಸ್ಕೊಂಡಿದ್ರು ಬಹಳ ಹೆಣ್ಣು ಮಕ್ಕಳಿಗೆ ಮತ್ತು ಹೆಂಗಸರಿಗೆ ಒಂದು ಒಳ್ಳೆಯ ಮೆಸೇಜ್ ಕೊಡುವಂತಹ ಚಿತ್ರ ಅಂತ ಕೂಡ ವಿಮರ್ಶೆಯಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇದೀಗ ಹೊಸ ವರ್ಷ ಬಂದಿದೆ ಹೊಸ ವರ್ಷಕ್ಕೆ ಒಂದು ಹೊಸ ಪೋಸ್ಟರ್ ಕೂಡ ರಿವೀಲ್ ಆಗಿದೆ ಶಿವರಾಜ್ ಕುಮಾರ್ ಅವರ ಒಂದು ಹೊಸ ಪೋಸ್ಟ್ ನಟ ನಿರ್ದೇಶಕ ಶ್ರೀನಿ ಅವರು ಒಂದು ಘೋಸ್ಟ್ ಸಿನಿಮಾದ ಕೆಲಸಗಳಲ್ಲಿ ಈಗಾಗಲೇ ಅವರು ಬ್ಯುಸಿ ಆಗಿದ್ದಾರೆ ಈ ಬಹುನಿರೀಕ್ಷಿತ ಚಿತ್ರಕ್ಕೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಹೀರೋ ಕೆಲವೇ ದಿನಗಳ ಹಿಂದೆ ಈ ಚಿತ್ರಕ್ಕೆ ಎರಡನೇ ಹಂತದ ಚಿತ್ರೀಕರಣ ಕೂಡ ಮುಕ್ತಾಯ ಆಗಿತ್ತು ಈಗ ಹೊಸ ವರ್ಷದ ಪ್ರಯುಕ್ತ ಮೋಷನ್ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಗಿದೆ ಇದನ್ನು ಕಂಡಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಘೋಸ್ಟ್ ಸಿನಿಮಾದಲ್ಲಿ ಶಿವಣ್ಣ ಅವರ ಪಾತ್ರ ಸಖತ್ ರಗಡಾಗಿರಲಿದೆ ಮೇಕಿಂಗ್ ಕೂಡ ಅಷ್ಟೇ ಅದ್ದೂರಿಯಾಗಿರಲಿದೆ ಅನ್ನೋದಕ್ಕೆ ಈ ಒಂದು ಮೋಷನ್ ಪೋಸ್ಟರ್ ಏನಿದೆ ಇದು ಸುಳಿವನ್ನು ಕೊಡ್ತಾ ಇದೆ ಆ ಸೂಚನೆಯನ್ನು ಕೊಡ್ತಾ ಇದೆ ಇನ್ನು ಶೀಘ್ರದಲ್ಲಿಯೇ ಟೀಸರ್ ಬಿಡುಗಡೆ ಮಾಡೋದಾಗಿಯೂ ಕೂಡ ಘೋಸ್ಟ್ ಚಿತ್ರತಂಡ ಹೇಳ್ಕೊಂಡಿದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೆಲಸಗಳಲ್ಲಿ ಶಿವರಾಜ್ ಕುಮಾರ್ ಅವರು ಬ್ಯುಸಿ ಆಗಿದ್ದಾರೆ ವೇದ ಚಿತ್ರದ ಪ್ರಚಾರದ ನಂತರ ಈಗ ಅದರ ಮಧ್ಯದಲ್ಲೂ ಕೂಡ ಘೋಸ್ಟ್ ಸಿನಿಮಾದ ಎರಡನೇ ಹಂತದ ಚಿತ್ರೀಕರಣ ಕೂಡ ಮುಗಿದಿದೆ ಇತ್ತೀಚೆಗೆ ತೆರೆಕಂಡಂತಹ ವೇದ ಸಿನಿಮಾ ಸೂಪರ್ ಹಿಟ್ ಆಗಿದೆ ಆದ್ದರಿಂದ ಅವರ ಮುಂಬರುವ ಸಿನಿಮಾಗಳ ಮೇಲೆ ಸಹಜವಾಗಿಯೇ ಅಭಿಮಾನಿಗಳಿಗೆ ಜನರಿಗೆ ನಿರೀಕ್ಷೆ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಶ್ರೀನಿ ಜೊತೆಗೆ ಅವರು ಕೈಜೋಡಿಸಿರೋದು ಹೆಚ್ಚು ಹೈಪನ್ನು ಸೃಷ್ಟಿ ಮಾಡಿದೆ ಶ್ರೀನಿ ಮತ್ತು ಶಿವಣ್ಣ ಅವರ ಕಾಂಬಿನೇಷನ್ ಆದ್ದರಿಂದ ಘೋಸ್ಟ್ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈ ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡುವ ರೀತಿಯಲ್ಲಿ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಲಾಗಿದೆ ಈ ಮೋಷನ್ ಪೋಸ್ಟರನ್ನು ನೋಡ್ತಾ ಇದ್ರೇ ಜನರಿಗೆ ನಿರೀಕ್ಷೆ ಹೆಚ್ಚಾಗಿದೆ ವೇದ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಒಂದು ವಿಶೇಷ ಪಾತ್ರದಲ್ಲಿ ಅಂದರೆ ರಗಡ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ರು ಆ ಒಂದು ಪಾತ್ರ ಆ ಒಂದು ಲುಕ್ ಅಭಿಮಾನಿಗಳಿಗೆ ಬಹಳ ಇಷ್ಟ ಆಗಿತ್ತು ಈಗ ಘೋಸ್ಟ್ ಸಿನಿಮಾದ ಮೋಷನ್ ಪೋಸ್ಟರ್ ಏನು ರಿಲೀಸ್ ಆಗಿದೆ ಇದನ್ನು ನೋಡ್ತಾ ಇದ್ರೆ ಇದರಲ್ಲೂ ಕೂಡ ಸಿಕ್ಕಾಪಟ್ಟೆ ರಗಡ್ ಆಗಿ ಶಿವರಾಜ್ ಕುಮಾರ್ ಅವರು ಪೋಸ್ ಕೊಟ್ಟಿರುವಂಥದ್ದು ಮತ್ತು ಅದ್ದೂರಿಯಾಗಿ ಸೆಟ್ಟನ್ನು ಹಾಕಿರುವಂಥದ್ದು ಈ ಮೋಷನ್ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಅಭಿಮಾನಿಗಳು ಬಹಳ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ 2023ರಲ್ಲಿ ವೇದಕ್ಕಿಂತನೂ ಕೂಡ ಈ ಘೋಸ್ಟ್ ಸಿನಿಮಾ ಮತ್ತಷ್ಟು ಜನರಿಗೆ ಹೆಚ್ಚಿಗೆ ತಲುಪುವಲ್ಲಿ ಮತ್ತು ಚಿತ್ರಮಂದಿರಗಳಲ್ಲಿ ಸಖತ್ ಸೌಂಡ್ ಮಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಶ್ರೀನಿ ಅವರು ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ ನಿರ್ದೇಶಕನಾಗಿ ಗುರುತಿಸಿಕೊಂಡಿದ್ದಾರೆ ಬೀರ್ಬಲ್ ಅಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರಗಳನ್ನು ಅವರು ನಿರ್ದೇಶನ ಕೂಡ ಮಾಡಿದ್ದಾರೆ 2022ರಲ್ಲಿ ತೆರೆಗೆ ಬಂದಂತಹ ಓಲ್ಡ್ ಮಂಕ್ ಚಿತ್ರಕ್ಕೆ ನಿರ್ದೇಶನ ಮಾಡೋದರ ಜೊತೆಗೆ ಮುಖ್ಯ ಭೂಮಿಕೆಯಲ್ಲೂ ಕೂಡ ಶ್ರೀನಿ ಅವರು ನಟಿಸಿದರು ಪ್ರೇಕ್ಷಕರಿಗೆ ಆ ಸಿನಿಮಾ ಸಖತ್ ಇಷ್ಟ ಆಯಿತು ಹಾಗಾಗಿ ಶ್ರೀನಿಯವರ ನಿರ್ದೇಶನದ ಮೇಲೆ ಸಿನಿಪ್ರಿಯರಿಗೆ ಬಹಳ ಭರವಸೆ ಇದೆ ಈ ಚಿತ್ರದ ಮೇಲೂ ಕೂಡ ಭರವಸೆ ಇದೆ ಶ್ರೀನಿಯವರ ಈ ಹಿಂದಿನ ಸಿನಿಮಾಗಳಿಗಿಂತಲೂ ಬಹಳ ತುಂಬ ಡಿಫ್ರೆಂಟ್ ಆಗಿ ಘೋಸ್ಟ್ ಚಿತ್ರ ಮೂಡಿ ಬರ್ತಾ ಇದೆ ನಿರ್ದೇಶಕ ಶ್ರೀನಿ ಅವರೇ ಕತೆ ಚಿತ್ರಕಥೆಯನ್ನು ಕೂಡ ಬರೆದಿದ್ದಾರೆ ಮಾಸ್ತಿ ಹಾಗೂ ಪ್ರಸನ್ನ ಅವರು ಸಂಭಾಷಣೆ ಬರೆದಿದ್ದಾರೆ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಇದೆ ಮತ್ತು ಮಹೇಂದ್ರ ಸಿಂಹ ಛಾಯಾಗ್ರಹಣದಲ್ಲಿ ಈ ಘೋಸ್ಟ್ ಚಿತ್ರ ಮೂಡಿ ಬರ್ತಾ ಇದೆ 5 ಸಾಹಸ ಸನ್ನಿವೇಶಗಳು ಘೋಸ್ಟ್ ಚಿತ್ರದಲ್ಲಿ ಇರುತ್ತೆ ಅಂತೆ ಶಿವರಾಜ್ ಕುಮಾರ್ ಜೊತೆಗೆ ಜೈರಾಮ್ ಸತ್ಯಪ್ರಕಾಶ್ ಪ್ರಶಾಂತ್ ನಾರಾಯಣ್ ದತ್ತಣ್ಣ ಅಭಿಜಿತ್ ಮುಂತಾದವರು ಕೂಡ ನಟಿಸ್ತಾ ಇದ್ದಾರೆ ಸಂದೇಶ ಪ್ರೊಡಕ್ಷನ್ ಮೂಲಕ ಸಂದೇಶ್ ಅವರು ಈ ಚಿತ್ರವನ್ನು ನಿರ್ಮಿಸ್ತಾ ಇದ್ದಾರೆ ಹಣ ಹಾಕ್ತಾ ಇದ್ದಾರೆ ಬೆಂಗಳೂರಿನ ಮಿನರ್ವ ಮಿಲ್ನಲ್ಲಿ 15ಕ್ಕೂ ಹೆಚ್ಚು ಸೆಟ್ಗಳನ್ನು ನಿರ್ಮಿಸಿ ಹಲವು ದಿನಗಳ ಕಾಲ ಶೂಟಿಂಗ್ ಕೂಡ ಈಗಾಗಲೇ ಮಾಡಿ ಮುಗಿದು ಹೋಗಿದೆ ಆದರೆ ಈ ಮೋಷನ್ ಪೋಸ್ಟರನ್ನು ನೋಡ್ತಾ ಇದ್ದಾಗೆ ಅಭಿಮಾನಿಗಳಿಗೆ ಯಾವಾಗ ಈ ಸಿನಿಮಾ ತೆರೆ ಕಾಣುತ್ತೆ ಯಾವಾಗ ನಾವು ಈ ಚಿತ್ರವನ್ನು ನೋಡ್ತೀವಿ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗಿದೆ ಆದಷ್ಟು ಬೇಗ ಈ ಘೋಸ್ಟ್ ಸಿನಿಮಾ ಈ ವರ್ಷದಲ್ಲಿ ತೆರೆ ಕಾಣಲಿ ಅದ್ಭುತ ಪ್ರದರ್ಶನವನ್ನು ಕಾಣಲಿ ಶಿವರಾಜ್ ಕುಮಾರ್ಗೆ ಮತ್ತಷ್ಟು ದೊಡ್ಡ ಬಿರುದನ್ನು ತಂದುಕೊಡಲಿ ಅಂತ ಕೂಡ ನಾವು ಆಶಿಸೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು